ಆತ್ಮೀಯ ಪ್ರಿಯ ಅಮೋಘ್ ಟಿವಿಯ ವೀಕ್ಷಕರೆಲ್ಲರಿಗೂ ಗುರುಪ್ರಸಾದ್ ಮಾಡುವಂತಹ ವಂದನೆಗಳು. ವೀಕ್ಷಕರೇ, ತುಮಕೂರು ಜನರಿಗೆ, ತುಮಕೂರಿನ ವಾರ್ಡ್ ನಾಗರಿಕರಿಗೆ ಒಂದು ಒಳ್ಳೆಯ ಪಾರ್ಕನ್ನು, ಒಂದು ಒಳ್ಳೆಯ ಅಮ್ಯುನಿಟೀಸ್ ಕೊಡಬೇಕು, ಒಂದು ಒಳ್ಳೆಯ ಸೌಲಭ್ಯ ಕೊಡಬೇಕು. ಆಹ್ಲಾದಕರವಾಗಿ ಅವರು ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ವಾಕ್ ಮಾಡಬೇಕು, ಸ್ವಲ್ಪ ಹೊತ್ತು ಕೂರಬೇಕು, ವಯಸ್ಸಾದವರು ಬಂದು ಸ್ವಲ್ಪ ಕಷ್ಟ ಸುಖನ ಹಂಚಿಕೊಳ್ಬೇಕು, ಮಕ್ಕಳು ಆಟ ಆಡಬೇಕು. ಹೀಗೆ ಯಾವುದಪ್ಪ ಪಾರ್ಕ್ ಹುಡುಕ್ತಾ ಇದ್ದೀವಿ ಅಂತ ಹೇಳಿದಾಗ, ತುಮಕೂರು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅನೇಕ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ನಾನು ಇವತ್ತು ಒಂದು ವಿಶೇಷವಾದಂತಹ ಪಾರ್ಕ್ನಲ್ಲಿದ್ದೀನಿ. ಬಹುಶಃ ತುಮಕೂರಿನ ತುಂಬ ಹಿರಿಯ ನಾಗರಿಕರಿಗೆ, ತುಮಕೂರಿನ ಮೂಲ ನಿವಾಸಿಗಳಿಗೆ ಈ ಪಾರ್ಕ್ನ ಪರಿಚಯ ಇದ್ದೇ ಇರುತ್ತೆ. ತುಮಕೂರಿನಲ್ಲಿ NEPS ಅಂದರೆ ಹೊಸ ಬಡಾವಣೆ ಪೊಲೀಸ್ ಠಾಣೆ ಇತ್ತು, ಮೊದಲಿತ್ತು ಆ ಜಾಗದಲ್ಲಿ. ಅಂದರೆ 15ನೇ ವಾರ್ಡ್ಗೆ ಸೇರ್ಪಡೆಯಾಗುವಂತಹ ಈ ಜಾಗದಲ್ಲಿ ತುಮಕೂರಿನ ತೋಟಗಾರಿಕೆ ಇದೆ, ಅದರ ಎದುರುಗಡೆ ಇರುವಂತಹ ಪಾರ್ಕು. ಅದನ್ನು ಸ್ವಾತಂತ್ರ್ಯ ಯೋಧ ವೀರ ಸಾವರ್ಕರ್ ಪಾರ್ಕ್ ಅಂತ ಇದೀಗ ಅಭಿವೃದ್ಧಿಗೊಳಿಸಲಾಗಿದೆ. ಸೊ ಅಭಿವೃದ್ಧಿಗೊಂಡಂಥ ಪಾರ್ಕ್ನಲ್ಲಿ ಅನೇಕ ಸೌಲಭ್ಯಗಳಿದ್ದಾವೆ, ಅತ್ಯಾಧುನಿಕ ಸ್ಮಾರ್ಟ್ ಸೌಲಭ್ಯಗಳನ್ನು ಅಳವಡಿಸಿದ್ದಾರೆ. ಇಲ್ಲಿ ಬಂದಂಥವರು ಆರಾಮಾಗಿ ಕೂತ್ಕೊಳ್ಬಹುದು, ಮ್ಯೂಸಿಕನ್ನು ಕೇಳಬಹುದು, ಹಾಗೆಯೇ ತಮ್ಮ ಮೊಬೈಲ್ ಲ್ಯಾಪ್ಟಾಪ್ಗಳನ್ನು ಚಾರ್ಜ್ ಮಾಡಿಕೊಳ್ಬಹುದು. ಒಳ್ಳೆಯ ಫೆಸಿಲಿಟೀಸ್ಗಳನ್ನು ಕೊಟ್ಟಿದ್ದಾರೆ ಮತ್ತು 24 ಅವರ್ಸ್ ರಕ್ಷಣೆಗೆ ಅಂತ ಸುಮಾರು CCTVಗಳನ್ನು ಹಾಕಿದ್ದಾರೆ. ಸೊ ಇಷ್ಟೆಲ್ಲ ಅಭಿವೃದ್ಧಿಗೊಳಿಸಿದ್ದಾರೆ ಅಂತಂದರೆ ನಿಮಗೆ ಖಂಡಿತ ಆಶ್ಚರ್ಯ ಆಗಬಹುದು. ಎಸ್, ಆ ಆಶ್ಚರ್ಯವನ್ನು ನಾವೀಗ ನೋಡೋಣ. ಜೊತೆಗೆ 15ನೇ ವಾರ್ಡ್ನ ಕಾರ್ಪೊರೇಟರ್ ಆಗಿರುವಂತಹ, ಮಹಾನಗರ ಪಾಲಿಕೆ ಸದಸ್ಯ ಆಗಿರುವಂತಹ ಶ್ರೀಮತಿ ಗಿರಿಜಾ ಧನಿಯಾ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಪಾರ್ಕ್ನ ಹೇಗೆಲ್ಲ ಅಭಿವೃದ್ಧಿ ಮಾಡಿದ್ರು, ಏನೇನೆಲ್ಲ ಸೌಲಭ್ಯಗಳಿದ್ದಾವೆ, ಸಾರ್ವಜನಿಕರಿಗೆ ಏನು ಹೇಳ್ತಾರೆ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಮೇಡಮ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಎಸ್, ಇವತ್ತಿನ ಪಾರ್ಕು ನಾವು ತುಮಕೂರಿನಲ್ಲಿ ಬಹುಶಃ ಹುಡುಕ್ತಾ ಇದ್ವಿ, ಯಾವ ಕಡೆ ಇದೆಯಪ್ಪ ತುಮಕೂರಿನಲ್ಲಿ ಒಂದು ಪಾರ್ಕ್ ಫೆಸಿಲಿಟಿ ಇಲ್ಲ ಅಂತ. ಬೆಂಗಳೂರಿನ ನೋಡಿದಾಗ ಕಂಪೇರ್ ಅಂದ್ರೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇರಲಿಲ್ಲ, ಬಟ್ ಒಂದೊಂದಾಗಿ ಅಭಿವೃದ್ಧಿ ಕಾಣ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಈ ಒಂದು ಪಾರ್ಕನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀರಿ. ಸೊ ಮೊದಲನೇದಾಗಿ ಏನು ಹೇಳ್ತೀರಿ ಸರ್? ಇದು ನಂಗೆ ತುಂಬ ಖುಷಿಯಾಗದಂಥ ವಿಚಾರ, ಯಾಕಂದರೆ ಇದು ಹೃದಯ ಭಾಗದಲ್ಲಿರತಕ್ಕಂಥ ಪಾರ್ಕು. ಈ ಪಾರ್ಕು ಮುಂಚೆ ಚೆನ್ನಾಗಿ ಡೆವಲಪ್ ಆಗಿತ್ತು, ಆಮೇಲೆ ಯಾಕೋ ಅದು ಮೇಂಟೆನೆನ್ಸ್ ಇಲ್ಲದೆ ಫುಲ್ ಹಾಳಾಗ್ಬಿಟ್ಟಿತ್ತು. ನಾವು ಗೆದ್ದು ಬಂದಂಥ ಸಮಯದಲ್ಲಿ ಈ ಪಾರ್ಕು ನೋಡೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಒಂದು ಹಾಳಾಗೋಗಿತ್ತು. ನಮಗೆ ಇಲ್ಲಿನ ನಿವಾಸಿಗಳು ಫಸ್ಟ್ ಕೇಳಿದ್ದು ಏನಂದರೆ, ಈ ಪಾರ್ಕ್ನ ನೀವು ಅಭಿವೃದ್ಧಿ ಪಡಿಸ್ಕೊಡಿ, ಯಾಕಂದರೆ ಇಲ್ಲಿನ ನಿವಾಸಿಗಳಿಗೆ ಯಾವುದೇ ಒಂದು ವಾಕ್ ಮಾಡೋಕ್ಕೆ ಪಾರ್ಕ್ ಇರಲಿಲ್ಲ. ಏನಿದ್ರೂ ಅವ್ರು ಸ್ಟೇಡಿಯಂಗೆ ಹೋಗ್ಬೇಕಾಗಿತ್ತು, ವಯಸ್ಸಾದವರು ಅಷ್ಟು ದೂರ ಹೋಗಿ ವಾಕ್ ಮಾಡೋಂಥ ಸ್ಥಿತಿಯಲ್ಲೂ ಇರಲಿಲ್ಲ. ಅದಕ್ಕೆ ಇದಕ್ಕೆ ನಾವು ಏನಾದರೂ ಮಾಡಿ ಈ ಪಾರ್ಕ್ನ ಡೆವಲಪ್ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಸ್ಮಾರ್ಟ್ ಸಿಟಿ ಅವ್ರನ್ನೆಲ್ಲ ಕೇಳ್ಕೊಂಡ್ವಿ. ಅವರು ಇದಕ್ಕೆ ಮಾಡಿಕೊಡ್ತೀವಿ ಅಂತೇಳಿ ಒಂದು ಸಹಕಾರ ಕೊಟ್ಟರು. ಆದರೂ ಇದು ಸ್ವಲ್ಪ ಡಿಲೇ ಆಯಿತು, ಅದನ್ನು ನಾವು ಒಪ್ಕೋಬೇಕಾದಂಥ ಪರಿಸ್ಥಿತಿ, ಯಾಕಂದರೆ ಈ ಕರೋನಾ ಒಂದು ಪ್ಯಾಂಡಮಿಕ್ ಇದರಿಂದ ನಮಗೆ ಈ ಒಂದು ಕಾರ್ಯ ಸ್ವಲ್ಪ ವಿಳಂಬ ಆಯಿತು. ಆದರೂ ಈಗ ನಮಗೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಒಳ್ಳೆಯ ಒಂದು ಸುಸಜ್ಜಿತವಾದ ಪಾರ್ಕ್ನ ನಮಗೆ ಡೆವಲಪ್ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಮೇಯ್ನ್ ಆಗಿ ನಮ್ಮ ಭಾರತದಲ್ಲೇ ಎಲ್ಲೂ ಸಹ ಯಾವುದೇ ಪಾರ್ಕಲ್ಲಿ ಅಳವಡಿಸದೇ ಇರುವಂತಹ ಸ್ಮಾರ್ಟ್ ಬೆಂಚ್, ಇದು ನಮ್ಮ ತುಮಕೂರು 15ನೇ ವಾರ್ಡ್ NEPS ಪಾರ್ಕಲ್ಲೇ ಅಳವಡಿಸಿರೋದು ಮೊಟ್ಟ ಮೊದಲ ಬಾರಿಗೆ. ಅದನ್ನು ನಾನು ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ. ಆ ಪಾರ್ಕ್ ಬೆಂಚಿನ ಉಪಯೋಗ ಏನು ಅಂತಂದರೆ, ಆ ಬೆಂಚಲ್ಲಿ ಕೂತ್ಕೊಂಡು ನೀವು ಮ್ಯೂಸಿಕ್ ಕೇಳ್ಬೋದು, ಮತ್ತು ಅಲ್ಲಿ ಲ್ಯಾಪ್ಟಾಪ್ ಚಾರ್ಜ್ ಮಾಡ್ಕೋಬೋದು, ಮತ್ತು ಮೊಬೈಲ್ ಚಾರ್ಜ್ ಮಾಡ್ಕೋಬೋದು, ಮತ್ತು ಅಲ್ಲಿ ರೀಡಿಂಗ್ ಝೋನ್ ಬೇರೆ ಇದೆ, ಅದರಿಂದ ನೀವು ನ್ಯೂಸ್ ಪೇಪರ್ ಆಗಲಿ ಮ್ಯಾಗ್ಝಿನ್ ಆಗಲಿ ಈ ಥರ ಫೆಸಿಲಿಟೀಸ್ ಇದೆ, ಅದನ್ನು ಸಹ ತಾವು ಉಪಯೋಗಿಸ್ಕೊಳ್ಬೋದು. ಮತ್ತು ಇಲ್ಲಿ ಆ ಬೆಂಚಿಂದ ನಿಮಗೆ ಏನಂದರೆ, ಈಗ ವಾಕ್ ಬಿಸಿಲಿಂದ ಬಂದಿರ್ತಾರೆ ಸಾರ್ವಜನಿಕರು, ಅವರಿಗೆ ತಂಪನ ಅನುಭವ ಆಗಬೇಕು, ಆ ಒಂದು ಫೆಸಿಲಿಟೀಸ್ನ ಸಹ ಆ ಬೆಂಚಲ್ಲಿ ಅಳವಡಿಸಿದ್ದೀವಿ. ಅದರಲ್ಲಿ ಮಿಸ್ಟ್ ಅನ್ನೋ ಒಂದು ಇದನ್ನ ಇದು ಮಾಡಿದ್ದಾರೆ, ಅದರಲ್ಲಿ ಸ್ಪ್ರಿಂಕಲ್ ಆಗುತ್ತೆ ನೀರು, ನೀವು ಕುತ್ಕೊಂಡು ಆ ಬಟನ್ನ ಪ್ರೆಸ್ ಮಾಡಿಕೊಂಡ್ರೆ ತಂಪಾಗಿ ಹಿಮ ಇದ್ರದ್ದು ಬೀಳೋ ಥರ, ಸ್ನೋ ಥರ ಬೀಳೋ ಥರ ನೀರು ಬೀಳುತ್ತೆ ನಿಮಗೆ. ಅದು ಒಂದು ಫೆಸಿಲಿಟಿನ ಅಳವಡಿಸ್ಕೊಟ್ಟಿದ್ದಾರೆ, ಅದು ನಮಗೆ ತುಂಬ ಖುಷಿ ಕೊಡೋಂಥ ವಿಚಾರ. ಮತ್ತು ಇಲ್ಲಿ ನಮಗೆ ಇದು ಗೊಬ್ಬರ ತಯಾರಿಸೋವಂಥ ಮಿಷಿನ ಸಹ ನಾವು ಅಳವಡಿಸಿದ್ದೀವಿ, ಯಾಕಂದರೆ ಇಲ್ಲಿ ತುಂಬ ಎಲೆಗಳೆಲ್ಲ ಬೀಳುತ್ತೆ. ಪಾರ್ಕಲ್ಲಿ ಇರೋದೇ ಮೇಯ್ನು ಆ ಎಲೆಗಳು, ಅದೇ ಒಂದು ನಮಗೆ ಒಂದು ಮೇಯ್ನ್ ಇದಿರೋದು. ಅದನ್ನು ನಾವು ಎಲ್ಲ ಒಂದು ಕಡೆ ಡಂಪ್ ಮಾಡಿ ಅದನ್ನು ಒಂಥರ ಗಲೀಜಾಗಿ ಕಾಣೋದಕ್ಕಿಂತ ನಾವು ಅದನ್ನು ನಾವು ಗೊಬ್ಬರವಾಗಿ ತಯಾರಿಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಕೇಳಿದ್ವಿ. ಅದರಿಂದ ಆ ಒಂದು ಮಿಷಿನ್ನ ಸಹ ನಮಗೆ ಅಳವಡಿಸ್ಕೊಟ್ಟಿದ್ದಾರೆ. ಆ ಮಿಷಿನಲ್ಲಿ ನಾವು ಈ ಎಲೆಗಳನ್ನೆಲ್ಲ ಹಾಕಿ ಗೊಬ್ಬರ ತಯಾರಿಸಿ ಅದನ್ನು ನಮ್ಮ ಪಾರ್ಕಲ್ಲೇ ಎಲ್ಲ ಗಿಡಗಳಿಗೆ ಗೊಬ್ಬರನ ನಾವು ಹಾಕ್ಕೋಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅದನ್ನು ಒಂದು ಮಾಡಿದ್ದೀವಿ. ಮತ್ತು ಇಲ್ಲಿ ನಾವು 12 ಸ್ಮಾರ್ಟ್ ಲೈಟ್ಗಳನ್ನ ಮತ್ತು 18 ಬಿಗ್ ಲೈಟ್ಗಳನ್ನ ನಾವು ಪೋಲ್ಗಳ ಥರದ್ದು
ಆ ಥರದ್ದು ಅಳವಡಿಸಿದ್ದೀವಿ. ಇಲ್ಲಿ ನಮಗೆ ಯಾವುದೇ ಒಂದು ಬೆಳಕಿನ ಕೊರತೆ ಇಲ್ಲದೆ ಇರೋ ರೀತಿಯಲ್ಲಿ ನಾವು ಸಾರ್ವಜನಿಕರಿಗೆ ಅದನ್ನು ನಾವು ಮಾಡಿಕೊಟ್ಟಿದ್ದೀವಿ. ಮತ್ತು ಇಲ್ಲಿ ನಾವು 12 CC ಕ್ಯಾಮ್ರಾಗಳನ್ನ ಅಳವಡಿಸಿದ್ದೀವಿ. ಇಲ್ಲಿ ಮೇಯ್ನು ಯಾಕಂದರೆ NEPS ಪೊಲೀಸ್ ಸ್ಟೇಷನ್ ಇದ್ದಾಗ ಇಲ್ಲಿ ಯಾವುದೇ ಅಹಿತಕರ ಘಟನೆ ನಡೀತಿರಲಿಲ್ಲ, ಯಾಕಂದರೆ ಅಲ್ಲಿ ಪೊಲೀಸವ್ರು ಇದ್ದೇ ಇರ್ತಿದ್ರು. ಈಗ ಅಲ್ಲಿ ಇಲ್ಲದೆ ಇರೋದ್ರಿಂದ ಇಲ್ಲಿ ಅನೈತಿಕ ಚಟುವಟಿಕೆಗಳು ತುಂಬಾ ನಡೀತಾ ಇದೆ. ಈಗ ಬರೋದು ಯಾರ ಕತ್ತಲಲ್ಲಿ ವಾಯುವಿಹಾರಕ್ಕೆ ಬಂದವ್ರನ್ನ ಎದುರಿಸೋದು, ಈ ಮೊಬೈಲ್ ಕಿತ್ಕೊಳ್ಳೋದು, ಈ ಥರ ಬೇರೆ ಬೇರೆ ಆ್ಯಕ್ಟಿವಿಟೀಸು. ಈ ಕತ್ತಲಾದರೆ ಯಾರೂ ಬರಲ್ಲ ಇಲ್ಲಿ, ಆ ಥರ ಒಂದು ಸಿಚುವೇಶನ್ ಇತ್ತು. ಅದಕ್ಕೋಸ್ಕರ ನಾವು 12 CC ಕ್ಯಾಮ್ರಾಗಳನ್ನ ಅಳವಡಿಸಿದ್ದೀವಿ. ಅದರಿಂದ ನಮಗೆ ಆ ಕಮಾಂಡ್ ಸೆಂಟ್ರಲ್ಲಿ ಮತ್ತು ಇಲ್ಲಿ ಸೆಕ್ಯೂರಿಟಿ ಕ್ಯಾಬಿನಲ್ಲಿ ನಮ್ಮ ಡಿಸ್ಪ್ಲೇಸ್ ಗೊತ್ತಾಗ್ಬಿಡುತ್ತೆ. ಏನೇ ಒಂದು ಆ್ಯಕ್ಟಿವಿಟೀಸ್ ಆದರೂ ಅಲ್ಲಿ ಇಮಿಡಿಯೇಟಾಗಿ ನಮಗೆ ಗೊತ್ತಾಗ್ಬಿಡುತ್ತೆ, ಅದ್ರ ಬಗ್ಗೆ ನಾವು ಆ್ಯಕ್ಷನ್ ತೊಗೋಬೋದು. ಮತ್ತು ಒಂದು ಸ್ಮಾರ್ಟ್ ಬಟನ್ ಅಂತ ಅಲ್ಲಿ ಪೋಲಲ್ಲಿ ಹಾಕಿದೆ. ಅದರ ಮುಖ್ಯ ಕೆಲಸ ಏನು ಅಂತಂದರೆ ಇಲ್ಲಿ ಬರತಕ್ಕಂಥ ಯಾವುದೇ ಒಬ್ಬ ವಾಯುವಿಹಾರಿಗೆ ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಆದರೆ ಆ ಬಟನ್ ಒತ್ತಿದ್ರೆ ಇಮಿಡಿಯೇಟಾಗಿ ಪೊಲೀಸವರು ಬರ್ತಾರೆ. ಆ ಒಂದು ಫೆಸಿಲಿಟೀಸ್ ಇದೆ. ಬೇರೆ ಈಗ ನಡೀತಿದೆ ಏನಾದರೂ ಈಗ ಜಗಳ ಆಗ್ಬೋದು, ಬೇರೆ ಏನಾದರೂ ಒಂದು ಕಿರಿಕ್ ಮಾಡತ್ತಾರ, ಅದ ನೀವು ಬಟನ್ ಹೊತ್ತುಬಿಟ್ರೆ ಅವ್ರ ರಕ್ಷಣೆಗೆ ಅಂತ ಇಮಿಡಿಯೇಟಾಗಿ ಬಂದೇ ಬರ್ತಾರೆ. ಆ ಒಂದು ಫೆಸಿಲಿಟೀಸ್ನ ನಾವು ಮಾಡಿದ್ದೀವಿ. ಮತ್ತು ಇಲ್ಲಿ ನಾವು ಪಾರ್ಕ್ಗೆ ಮಕ್ಕಳಿಗೆ ಆಡೋದಕ್ಕೋಸ್ಕರ ನಾವು ಕೆಲವು ಆಟಿಕೆಗಳನ್ನ ಸಹ ನಾವು ಅಳವಡಿಸಿದ್ದೀವಿ. ಮತ್ತು ಮುಂದಕ್ಕೆ ನಾವು ದೊಡ್ಡವ್ರಿಗೆ ಜಿಮ್ಗೆ ಎಲ್ಲ ಹೋಗೋದಕ್ಕೆ ಆಗೋದಿಲ್ಲ, ಇಲ್ಲೇ ಒಂದು ಜಿಮ್ದು ಸೆಟ್ಗಳನ್ನ ಹಾಕ್ಕೊಡ್ಬೇಕು ಅಂತ ಸಹ ನಾವು ಅದ್ರ ಬಗ್ಗೆನೂ ನಾವು ಮಾತಾಡಿದ್ವಿ, ಅದನ್ನು ಅಳವಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ನಾವು ಫೆಸಿಲಿಟೀಸ್ ಮಾಡಿದ್ದೀನಿ. ಮತ್ತು ಇದಕ್ಕೂ ನಮಗೆ ಸಹಕಾರ ನೀಡ್ತಿದ್ದಿರೋದು ಅಕ್ಷರಾಯ್ ಫೌಂಡೇಶನ್ ಶ್ರೀನಿವಾಸ್ ಅವರು. ಅವರು ಈ ಪಾರ್ಕನ ದತ್ತು ತಗೊಂಡಿದ್ದಾರೆ, ಅವ್ರಿಗೆ ನಾವು ಕೊಟ್ಟಿದ್ದೀವಿ. ಯಾಕಂದರೆ ನಾವು ಪಾಲಿಕೆಯಿಂದ ನಮಗೆ ಯಾವುದೇ ಮೇಂಟೆನೆನ್ಸ್ ಕೊಡ್ತಿಲ್ಲ. ನಾವು ಸುಮಾರು ಸಲ ಕೇಳಿದ್ವಿ, ಆದರೆ ನಮಗೆ 525 ಪಾರ್ಕ್ಗಳಿದ್ದಾವೆ, ಅಷ್ಟಕ್ಕೂ ನಾವು ಎಲ್ಲಿಂದ ಮೇಂಟೆನೆನ್ಸ್ ಕೊಡಬೇಕು? ಹಂಗಾಗಿ ಯಾವುದಾದ್ರು ಸಂಘ ಸಂಸ್ಥೆಗಳನ್ನು ನೀವು ಇದು ಮಾಡಿಕೊಂಡು ಅವ್ರಿಗೆ ವಹಿಸಿ ಟೈಅಪ್ ಮಾಡಿಕೊಂಡು ಪಾರ್ಕ್ ಮೇಂಟೆನೆನ್ಸ್ ಮಾಡಬೇಕು ಅಂದರು. ಅದರಿಂದ ನಾವು ಇಲ್ಲಿ ಅಕ್ಷರಾಯ್ ಫೌಂಡೇಶನ್ ಅವರೇ ನಾವು ಮಾಡ್ತೀವಿ ಅಂತೇಳಿ ಅವರು ಒಪ್ಪಿಕೊಂಡು ಬಂದಿದ್ದಾರೆ. ಅವ್ರಿಗೆ ನಾವು ಕೃತಜ್ಞತೆ ಹೇಳಬೇಕು, ಯಾಕಂದರೆ ಅವರು 24 ಗಂಟೆ ಇಲ್ಲೇ ಇರ್ತಾರೆ, ನೋಡ್ಕೊಳ್ತಾರೆ, ಮತ್ತು ಅವ್ರ ಗಾರ್ಡ್ನಿಂಗು ಎಲ್ಲ ಮಾಡಿಸ್ತಾರೆ. ಅದ್ರ ಬಿಟ್ಟು ನಾವು ಸಹ ನಮ್ಮ ಪಾಲಿಕೆಯಿಂದನೂ ನಾವು ಮಾಡಿಸ್ತೀವಿ, ಗಾರ್ಡ್ನಿಂಗ್ ಆಗಲಿ ಒಂದು ಕ್ಲೀನಿಂಗ್ನಾಗಲಿ ಸ್ವಚ್ಛತೆ ಅದನ್ನೆಲ್ಲ ಕಾಪಾಡ್ತೀವಿ. ಇದರಲ್ಲಿ ಇಷ್ಟೆಲ್ಲ ಫೆಸಿಲಿಟೀಸು ಮಾಡ್ತೀವಿ. ಮತ್ತು ಸೆಕ್ಯೂರಿಟಿ ಕ್ಯಾಬಿನ್ನು ಸಹ ನಾವು ಮಾಡಿದ್ದೀವಿ. ಇಲ್ಲಿ 24 ಗಂಟೆ ಸೆಕ್ಯೂರಿಟಿ ಇರ್ತಾರೆ, ಅವರು ಸಹ ವಾಚ್ ಮಾಡ್ತಿರ್ತಾರೆ. ಏನೂ ಆ ಥರ ಪಬ್ಲಿಕ್ಸ್ಗೆ ಏನೂ ತೊಂದರೆ ಆಗಬಾರ್ದು, ಆ ಒಂದು ದೃಷ್ಟಿಯಿಂದ ಈ ಒಂದು ಫೆಸಿಲಿಟೀಸ್ನ ಮಾಡಿದ್ದೀವಿ. ಮತ್ತು ವಾಯುವಿಹಾರಿಗಳು ಬಂದು ನೀಟಾಗಿ ಅವರು ಏನು ವಾಕ್ ಮಾಡ್ತಿರೋ ಮಾಡಿಕೊಂಡು ಬೆಂಚ್ ಮೇಲೆ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಹೋಗಿ, ಇಲ್ಲಿ ಯಾವುದೇ ಗಲೀಜು ಮಾಡಬೇಡಿ, ಸ್ವಚ್ಛತೆನೇ ಕಾಪಾಡಿ. ಮತ್ತು ಈ ಲೈಟ್ಗಳನ್ನ ಈ ಸ್ಟೂಡೆಂಟ್ಸ್ಗಳು ಬರ್ತಾರೆ, ಬಂದು ಏನು ಮಾಡ್ತಾರೆ, ಈ ಲೈಟ್ಗಳನ್ನ ಹೊಡಿಯೋದು, ಈ ಥರ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಅದು ಯಾಕೆ ನಾವು ಪಬ್ಲಿಕ್ಸ್ಗೆ ನಿಮಗೋಸ್ಕರ ಮಾಡಿರೋದು, ನಿಮ್ಮ ವಸ್ತು ಅದು, ಅದನ್ನು ಕಾಪಾಡಬೇಕಾಗಿರೋ ಜವಾಬ್ದಾರಿ ನಿಮ್ಮದು, ಅದನ್ನು ನಾವು ಯಾಕೆ ಮಾಡಿದ್ದೀವಿ ಅಂತ ಅರ್ಥ ಮಾಡ್ಕೊಂಡು ಪಬ್ಲಿಕ್ಸು ಅದ್ರ ಬಗ್ಗೆ ಗಮನ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ಪಾರ್ಕ್ನ ಆದಷ್ಟು ನೀವು ಉಪಯೋಗಿಸ್ಕೊಂಡು ಸ್ವಚ್ಛತೆನ ಕಾಪಾಡಿಕೊಂಡು ಮತ್ತು ಇಲ್ಲಿರೋ ಫೆಸಿಲಿಟೀಸ್ನ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಮತ್ತು ಯಾವುದೇ ಹಾಳು ಮಾಡಬೇಡಿ ಅಂತ ನಾನು ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಮತ್ತು ನಮಗೆ ಇದಕ್ಕೆ ಸಹಕಾರ ಕೊಟ್ಟ ಎಲ್ಲ ಸಾರ್ವಜನಿಕರಿಗೂ ನಾನು ಈ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ನಮಗೆ ಸಹಕಾರ ನೀಡಿದ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು, ಪಾಪ ನಾವು ತುಂಬ ಹಿಂದೆ ಬಿದ್ದು ಬಿದ್ದು ಇದು ಮಾಡಿದ್ದೀವಿ, ಯಾಕಂದರೆ ಫೋರ್ಸ್ ಮಾಡಿಲ್ಲ ಅಂದರೆ ಕೆಲಸ ಅಂತೂ ಆಗ್ತಿರಲಿಲ್ಲ. ಹಾಗಾಗಿ ನಮ್ಮ ಇದು ಹೃದಯ ಭಾಗದಲ್ಲಿರೋ ಪಾರ್ಕ್ನ ನೀವು ಡೆವಲಪ್ ಮಾಡಿಕೊಡಲೇಬೇಕು ಅಂತೇಳಿ ನಾವು ಇದು ಮಾಡಿದ್ದಕ್ಕೆ ಅವರೆಲ್ಲ ಮುತುವರ್ಜಿ ವಹಿಸಿ ನಮಗೆ ಮಾಡಿಕೊಟ್ಟಿದ್ದಾರೆ. ಆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಎಸ್ ವೀಕ್ಷಕರೇ, ಸಾರ್ವಜನಿಕರಿಗೆ ಸೌಲಭ್ಯ ಕೊಡಬೇಕು ಅಂತ ನಿಟ್ಟಿನಲ್ಲಿ ಸ್ಮಾರ್ಟ್ ಸಿಟಿ ಜೊತೆಗೆ ಮಹಾನಗರ ಪಾಲಿಕೆ ಕೂಡ ತುಮಕೂರು ಈ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ. ಜೊತೆಗೆ ಇಂತಹ ಅನೇಕ ಪಾರ್ಕ್ಗಳಿದ್ದಾವೆ, ಅದರ ಇದರೊಂದು ಎಕ್ಸಾಂಪಲ್ ಆಗಿ ಬೇರೆ ಬೇರೆ ಪಾರ್ಕ್ಗಳು ಕೂಡ ಅಭಿವೃದ್ಧಿ ಆಗಲಿ ಅನ್ನುವಂಥದ್ದು. ಮತ್ತು ಇನ್ನು ಏನು ಸೌಲಭ್ಯಗಳು ಬೇಕಾಗಿದೆ ಅಥವಾ ಸಾರ್ವಜನಿಕರಾದಿಯಾಗಿ ಏನಾದರೂ ಸೌಲಭ್ಯಗಳನ್ನು ಪಡ್ಕೊಳ್ಳುವಂಥದ್ದು ಏನಾದರೂ ಇದೆಯಾ, ಸಾರ್ವಜನಿಕರ ಸಹಭಾಗಿತ್ವ ಹೇಗಿರಬೇಕು, ಇದ್ರ ಬಗ್ಗೆ ಕೂಡ ನಾವು ಗಿರಿಜಾ ಧನ್ಯಕುಮಾರ್ ಅವ್ರ ಜೊತೆ ಮಾತಾಡೋಣ. ಮೇಡಮ್, ಇನ್ನು ಏನು ಬೇಕು ಅನಿಸುತ್ತೆ ಈ ಅಂದರೆ ಕನಸು ಅಂದರೆ ಈ ಒಂದು ಪಾರ್ಕ್ನ ಒಂದು ಸ್ವಲ್ಪ ಅಲ್ಟ್ರಾ ಮಾಡರ್ನ್ ಹೈಟೆಕ್ ಆಗಿ ಮಾಡುವಂಥದ್ದು, ಇಲ್ಲಿ ಜನ ಬಂದರೆ ಒಂದು ಇನ್ನೊಂದು ಫೆಸಿಲಿಟಿ ಸಿಗಬೇಕು ಅನ್ನುವಂಥದ್ದು, ಬೆಂಚ್ಗಳು ಹಾಕಬಹುದು ಅಥವಾ ಬೇರೆ ಬೇರೆ ಹೂ ಗಿಡಗಳನ್ನು ಅಂದರೂ ಹಾಕಬಹುದು, ಸ್ವಲ್ಪ ಅಪರೂಪ ಅನ್ನುವಂಥದ್ದು ಏನಾದರೂ ಇಲ್ಲಿ ತರಬೇಕು ಅನ್ನೋದು ಏನಾದರೂ ಉದ್ದೇಶ ಇದೆಯಾ? ಉದ್ದೇಶ ಇದೆ. ಮತ್ತು ಇಲ್ಲಿ ಪಬ್ಲಿಕ್ಸು ನಮಗೆ ಕೇಳಿದ್ದಾರೆ, ಇಲ್ಲೊಂದು ಸ್ಟೇಜ್ ಮಾಡಿಕೊಡಿ, ವಾರಕ್ಕೊಂದ್ಸಲ ಇಲ್ಲಿನ ನಾಗರಿಕರು ಮಕ್ಕಳದು ಒಂದು ಕಾಂಪಿಟೇಷನ್ ಆಗಲಿ, ಡ್ಯಾನ್ಸ್ ಕಾಂಪಿಟೇಷನ್ನು, ಪೇಂಟಿಂಗು, ಈ ಚಿತ್ರಕಲೆ, ಈ ಥರ ಯಾವುದೇ ಒಂದು ಕಾಂಪಿಟೇಷನ್ ಒಂದು ವೀಕ್ಲಿ ಒನ್ಸ್ ಟೈಮ್ ಮಾಡೋ ಅಂಥ ಒಂದು ಫೆಸಿಲಿಟೀಸ್ನ ಮಾಡಿಕೊಡಿ ಅಂತ ಹೇಳಿದ್ದಾರೆ. ನಾವು ಅವ್ರನ್ನ ಸ್ಮಾರ್ಟ್ ಸಿಟಿ ಅಧಿಕಾರಿಗಳನ್ನ ಕೇಳಿದ್ದೀವಿ, ಇಲ್ಲೊಂದು ಸ್ಟೇಜ್ ಮಾಡಿಕೊಡಿ ಅಂತೇಳಿ. ಅವರು ಮುಂದಿನ ದಿನಗಳಲ್ಲಿ ನಾವು ಆದಷ್ಟು ಪ್ರಯತ್ನಪಟ್ಟು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಇಲ್ಲಿ ಗಿಡಗಳು ನಮಗೆ ಬೇರೆ ಬೇರೆ, ಈಗ ಫಾರಿನರ್ಸ್ನಲ್ಲೇ ಹೋದರೆ ನಾವು ಹೂ ಗಿಡಗಳು ತುಂಬ ನೋಡ್ತೀವಿ, ವೆರೈಟಿ ವೆರೈಟಿ, ಇಲ್ಲಿ ಆ ಥರ ಇಲ್ಲ, ಅದನ್ನೆಲ್ಲ ನಾವು ಹಾಕಿಸ್ಬೇಕು ಅನ್ನೋ ಒಂದು ಉದ್ದೇಶವೂ ನಮಗಿದೆ ಮುಂದಿನ ದಿನಗಳಲ್ಲಿ.
ಒಳ್ಳೊಳ್ಳೆ ಗಿಡಗಳನ್ನ ಹಾಕಿಸ್ಬೇಕು, ಯಾಕೆ ಮತ್ತೆ ನಮಗೆ ಜನಕ್ಕೆ ಉಪಯೋಗ ಆಗಬೇಕು. ಅದು ಆ ಥರ ಗಿಡಗಳನ್ನ ನಾವು ಹಣ್ಣಿನ ಗಿಡಗಳು ಪಕ್ಷಿಗಳಿಗೆ ಅದಕ್ಕೂ ಆಹಾರ ಆಗಬೇಕು, ಆ ಥರ ಒಂದು ಗಿಡಗಳನ್ನ ನಾವು ನೆಡೆಸ್ಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಸಾರ್ವಜನಿಕರಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂದರೆ, ಈಗ ಹೇಳಿದ್ರಿ ನೀವು ಸಾಕಷ್ಟು ವಿಚಾರ ಹೇಳಿದ್ರಿ, ಸಾರ್ವಜನಿಕರು ಇದನ್ನು ತುಂಬ ಜೋಪಾನವಾಗಿ ನೋಡ್ಕೊಳ್ಬೇಕು ಅಂತ. ನಾವು ಕೆಲವೊಂದು ಸತಿ ನೋಡಿದಂಥ ಸಂದರ್ಭದಲ್ಲಿ ಈ ಸ್ಮಾರ್ಟ್ ಸಿಟಿ ಅನೇಕ ಪಾರ್ಕ್ಗಳನ್ನು ಮಾಡಿದಿರಿ, ಜಿಮ್ ಸೆಂಟರ್ಗಳನ್ನು ಮಾಡಿರುವಂಥದ್ದು. ತುಂಬ ಜನ ಏನಂದರೆ ತುಂಬ ರಶ್ ಇರ್ತಾರೆ, ಹೆವಿ ಇರ್ತಾರೆ, ಆಮೇಲೆ ಈ ಮಕ್ಕಳನ್ನು ಕರ್ಕೊಂಬರ್ತಾರೆ, ಅವ್ರಿಗೆ ಜಾಗ ಸಿಗೋದಿಲ್ಲ. ಸೊ ಇದನ್ನೇನಾದರೂ ಡೆನ್ಸ್ನ ಕಡಿಮೆ ಮಾಡಬಹುದಾ? ಈ ವಾರ್ಡ್ನಲ್ಲಿನೇ ಎರಡು ಸ್ಟ್ರೀಟ್ನವ್ರಿಗೆ ಅಥವಾ ಎರಡು ಬೀದಿಯವ್ರಿಗೆ ಈ ರೀತಿಯ ಅಂದರೆ ಡೇ ವೈ ಆಲ್ಟರ್ನೇಟಿವ್ ಡೇಸ್ ಬರೋವಂಥದ್ದು ಆ ಥರದ್ದು ಏನಾದರೂ ಫೆಸಿಲಿಟೀಸ್ ಕೊಡಬಹುದಾ ಮುಂದಿನ ದಿನಗಳಲ್ಲಿ ಹೇಗೆ ಅಂತ? ಆ ಥರ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸರ್, ಯಾಕಂದ್ರೆ ಪಬ್ಲಿಕ್ಸ್ಗೆ ನೀವು ಬರಬೇಡಿ ಅಂತ ಹೇಳೋದಕ್ಕೂ ನಮಗೆ ಇದಾಗುತ್ತೆ. ಯಾಕೆ ನೋಡ್ತಾರೆ ಪಾರ್ಕ್ ಚೆನ್ನಾಗಿದೆ ಅಲ್ಲ, ಇಲ್ಲಿ ಪೀಸ್ಫುಲ್ ಆಗಿದೆಯಲ್ಲ, ಇಲ್ಲಿ ಬರೋಣ ಅಂತ ಹೇಳಿ ಬಂದೇ ಬರ್ತಾರೆ. ಅದಕ್ಕೆ ನಾವು ರಿಸ್ಟ್ರಿಕ್ಷನ್ ಮಾಡೋಕೆ ಆಗಲ್ಲ, ನೋಡೋಣ ಮುಂದೆ. ಅಷ್ಟು ಇಲ್ಲಿರೋರೆ ಆದಷ್ಟು ಜನ ಬರೋದು, ಇಲ್ಲಿರೋರೆ ಜನ ಬರೋದು, ಬೇರೆ ಕಡೆಯಿಂದ ಅಷ್ಟು ದೂರದಿಂದ ಬಂದು ಇಲ್ಲಿ ವಾಕ್ ಮಾಡ್ಕೊಂಡು ಅವ್ರು ಹೋಗುವಂಥ ಏಜ್ ಆದವ್ರು ಇರಲ್ಲ, ಮತ್ತು ಟೈಮು ಇರಲ್ಲ. ಇಲ್ಲಿರೋ ನಾಗರಿಕರೇ ಬಂದು ಅವರು ವಾಕ್ ಮಾಡ್ತಾರೆ, ಅವ್ರಿಗೆ ನಾವು ಈ ಫೆಸಿಲಿಟೀಸ್ನ ಮಾಡಿಕೊಟ್ಟಿದ್ದೀವಿ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಯಶಸ್ಸು ಅಥವಾ ಈ ಅಭಿವೃದ್ಧಿ ಕನಸು ಏನಿದೆ ಸಾಕಷ್ಟು ಹೀಗೆ ಮುಂದುವರಿತಾ ಇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಸಹಕಾರನೂ ನಮ್ಗೆ ಹಾಗೆ ಇರಬೇಕು, ಮತ್ತು ಪಬ್ಲಿಕ್ ಸಹಕಾರನೂ ನಮ್ಗೆ ಇರಬೇಕು. ಅವ್ರ ಸಹಕಾರ ಇರೋದ್ರಿಂದನೇ ನಾವು ಇಷ್ಟೆಲ್ಲ ಕೆಲಸ ಮಾಡೋಕ್ಕಾಗೋದು. ನಾವು ಗೆದ್ಬಿಟ್ಟು ಮನೇಲಿ ಕೂತ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ. ನಾವು ಜನದ ಜೊತೆ ಬೆರಿಬೇಕು, ಅವ್ರದ್ದು ಏನಿದೆ ನೀಡ್ಸು ಅದನ್ನೆಲ್ಲ ನಾವು ಫುಲ್ಫಿಲ್ ಮಾಡಿದ್ರೇ ನಾವು ಒಂದು ಸಮಾಜಕ್ಕೆ ಈ ಗೆದ್ದು ಬಂದಿರೋದಕ್ಕೂ ಒಂದು ಅರ್ಥ ಸಿಗುತ್ತೆ ಅಂತ ನಾನು ನಿಮ್ಮ ಮುಖಾಂತರ ಹೇಳ್ತೇನೆ. ನಾವು ಏನೇ ಒಂದು ಸಮಸ್ಯೆ ಇದ್ದರೂ ನಾವು ಅದನ್ನು ನೆರವೇರ್ಸೋಕ್ಕೆ ನಾವು ತುದಿಗಾಲಲ್ಲಿ ನಿಂತಿರ್ತೀವಿ ಅಂತೇಳಿ ಈ ಮುಖಾಂತರ ಹೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗಿರಿಜಾ ಧನ್ಯಕುಮಾರ್ ಅವರೇ. ವೀಕ್ಷಕರೇ, ನೋಡಿದ್ರಲ್ಲ ಪಾರ್ಕ್ ಅಂದರೆ ಹೇಗಿರಬೇಕು ಅನ್ನುವಂಥದ್ದು ನಮ್ಮ ಕಲ್ಪನೆ. ಪಾರ್ಕ್ ಅನ್ನುವಂಥದ್ದು ಹೇಗಿರುತ್ತೆ? ಸೊ ಒಂದು ಶಾಂತಿಯಾಗಿ ಗಿಡ ಮರಗಳು, ತಣ್ಣನೆಯ ವಾತಾವರಣ, ಆಹ್ಲಾದಕರವಾದಂತಹ ಗಾಳಿ, ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು, ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ಜೀವನದ ಕೆಲವು ಜಂಜಾಟಗಳನ್ನು ಮರೆತು ಸ್ವಲ್ಪ ಹೊತ್ತು ಆರಾಮಾಗಿ ಇರೋಣಪ್ಪ ಫ್ಯಾಮಿಲಿ ಜೊತೆ, ಮಕ್ಕಳ ಜೊತೆ ಒಂಟಿಯಾಗಿ, ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ. ಸೊ ಅಂತಹ ಕನಸಿಗೆ ಅಥವಾ ಅಂತಹ ಬೇಡಿಕೆಗೆ, ತುಮಕೂರು ನಾಗರಿಕರ ಬೇಡಿಕೆಗೆ 15ನೇ ವಾರ್ಡ್ನಲ್ಲಿ NEPS ಹಳೆಯ ಕಟ್ಟಡ ಏನಿತ್ತು ಅದರ ಹಿಂಭಾಗ ಇರುವಂತಹ ವೀರ ಸಾವರ್ಕರ್ ಉದ್ಯಾನವನ ನಿರ್ಮಾಣಗೊಂಡಿದೆ. ಇನ್ನು ಸಾಕಷ್ಟು ಸೌಲಭ್ಯಗಳನ್ನು ಮಾಡ್ತಾ ಇದ್ದಾರೆ. ಸೊ ಅದೆಲ್ಲವೂ ಆದಷ್ಟು ಬೇಗ ಕೈಗೂಡಲಿ ಅಂತ ಹೇಳ್ತಾ, ಮತ್ತಷ್ಟು ಅಂದರೆ ನಾನು ಆಗಲೇ ಪೀಸ್ ಅಂತ ಹೇಳಿದ್ರು, ನಮಗೆ ಶಾಂತಿ ಬೇಕು ಅಂತ, ಆದರೆ ಪಾರ್ಕನ್ನು ಪೀಸ್ಗೋಸ್ಕರನೇ ಬಳಸ್ಕೊಳ್ಳಿ, ಪಾರ್ಕನ್ನು ಪೀಸ್ ಪೀಸ್ ಮಾಡಬೇಡಿ ಅನ್ನುವಂಥದ್ದು ನಮ್ಮ ಕಳಕಳಿಯ ಮನವಿ ಕೂಡ. ತುಮಕೂರು ನಗರದ ಹಾರ್ಟಿಕಲ್ಚರ್ ಆಫೀಸ್ ರೋಡ್, ಒಂದು ತೋಟಗಾರಿಕೆ ಇಲಾಖೆ ರಸ್ತೆಯಲ್ಲಿ ಅವರ ಪಾರ್ಕ್ ಅನ್ಬೋದು, ಅಥವಾ ತುಂಬ ಫೇಮಸ್ ಆಗಿ JCI ಪಾರ್ಕ್ ಅಂತೀವಿ. ಇದು ಅತ್ಯಾಧುನಿಕ ವ್ಯವಸ್ಥೆಗಳನ್ನು ಕಂಡುಕೊಳ್ತಾ ಇದೆ. ಈಗ ತಾನೇ ನಮ್ಮ ಕೌನ್ಸಿಲರ್ ಹೇಳ್ತಾ ಇದ್ರು, ಇಂಡಿಯಾದಲ್ಲಿ ಪ್ರಥಮ ಬಾರಿಗೆ ಒಂದು ಉದ್ಯಾನವನದಲ್ಲಿ ಈ ಬೆಂಚ್ ಅಂತ ಬಂದಿದೆ. ಇಷ್ಟು ದಿನ ಪಾರ್ಕ್ ಅಂದರೆ ನಾವು ಒಂದು ರಿಕ್ರಿಯೇಷನ್, ಒಂದು ವಾಯುವಿಹಾರ ಅಂದ್ಕೊಂಡಿದ್ವಿ. ಈಗ ಅದು ಒಂದು ಲರ್ನಿಂಗ್ ಸೆಂಟರ್ ಆಗಿ ಕೂಡ ಬರ್ತಿದೆ. ಇಲ್ಲಿ ಪೇಪರ್ ಓದ್ಬೋದು, ನಮಗೆ ಇ ಬುಕ್ಸು, ಒಂದು ಲೈಬ್ರರಿ ಫೆಸಿಲಿಟಿ, ಇಟ್ಸ್ ಅನ್ ಅಮೇಝಿಂಗ್ ಥಿಂಗ್. ಕೌನ್ಸಿಲರ್ಗಳು ಇಷ್ಟು ಒಂದು ಇಂಟ್ರೆಸ್ಟ್ ತೊಗೊಂಡು ಮಾಡ್ತಿರೋದನ್ನು ಜನಸಾಮಾನ್ಯರಾದಂಥ ನಾವುಗಳು ತುಂಬ ಚೆನ್ನಾಗಿ ಸಂರಕ್ಷಣೆ ಮಾಡ್ಕೋಬೇಕು.
ಯಾವಾಗಲೂ ಸರ್ಕಾರನ ದೂಷಿಸ್ತೀವಿ, ಅದು ಸಿಗಲಿಲ್ಲ ಇದು ಸಿಗಲಿಲ್ಲ ಅಂತ. ಬಟ್ ಇವಾಗ ನಮ್ಮ ಕಾರ್ಪೊರೇಷನ್ ಆಗಲಿ ನಮ್ಮ ಕೌನ್ಸಿಲರ್ಗಳ ಪ್ರಯತ್ನದಿಂದ ಇಷ್ಟೆಲ್ಲ ಫೆಸಿಲಿಟಿ ನಮಗೆ ಬಂದಾಗ ಬಡಾವಣೆಯ ನಾಗರಿಕರದ ನಾವು ಅತ್ಯುನ್ನತ ಜವಾಬ್ದಾರಿನ ನಾವು ತೋರಿಸ್ಬೇಕಾಗಿದೆ. ನಮ್ಮ ಬಡಾವಣೆಗೆ ಬಂದಿರುವ ಎಲ್ಲ ವ್ಯವಸ್ಥೆಗಳನ್ನು ಸಂರಕ್ಷಣೆ ಮಾಡ್ಕೋಬೇಕು, ಮತ್ತು ಪರಿಚಯ ಮಾಡಿಕೊಡ್ಬೇಕು ಏನೇನು ವ್ಯವಸ್ಥೆ ಇದೆ, ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ. ಸ್ಪೆಷಲಿ ಯೂತ್ಸ್ ಕಾಲೇಜ್ ಬಿಡ್ತಿದ್ದಂಗೆ ಹಿಂಗೆ ಬಂದು ಕೂತ್ಕೊಳ್ಳೋದು, ಬರ್ತ್ಡೇ ಪಾರ್ಟಿ ಮಾಡ್ಕೊಳ್ಳೋದು, ಇದಕ್ಕೆ ಪಾರ್ಕ್ ಉಪಯೋಗ ಆಗೋದು ಬೇಡ. ಯೂತ್ಸ್ ಎಲ್ಲ ಬರಲಿ, ಯೂತ್ಸ್ ಇದ್ದರೆ ಚಟುವಟಿಕೆ ಚೆನ್ನಾಗಿರುತ್ತೆ, ಲವಲವಿಕೆ ಆಗಿರುತ್ತೆ. ಬಟ್ ತುಂಬ ಕನ್ಸ್ಟ್ರಕ್ಟಿವ್ ಆಗಿ ಉದ್ಯಾನವನನ ನಮ್ಮ ಯೂತ್ಸ್ ಯೂಸ್ ಮಾಡಿಕೊಳ್ಳಿ. ಹಾಗೆ ಕೂಡ ಮಾರ್ನಿಂಗ್ ವಾಕಿಂಗು, ಈವ್ನಿಂಗ್ ವಾಕಿಂಗು, ರಿಲ್ಯಾಕ್ಸೇಷನ್ನು, ಇಟ್ಸ್ ಎ ವಂಡರ್ಫುಲ್ ಥಿಂಗ್. ಸೊ ಇದೆಲ್ಲ ಇಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಂಥ ನಮ್ಮ ಕೌನ್ಸಿಲರ್ಗಾಗಲಿ ಕಾರ್ಪೊರೇಷನ್ಗಾಗಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ಆಗಾಗ ಇಲ್ಲಿ ಒಂದಷ್ಟು ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಲಿ. ಕಲ್ಚರಲ್ ಆ್ಯಕ್ಟಿವಿಟೀಸ್ ಯಾವಾಗಲೂ ನಮ್ಮ ಎಜುಕೇಷನ್ ಸಿಸ್ಟಮ್ ಬ್ಯಾಕ್ ಬೋನ್ ಆಗಿರುತ್ತೆ. ನಮ್ಮ ಸಮಾಜದ ಒಂದು ಭದ್ರವಾದ ವ್ಯವಸ್ಥೆಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಒಂದು ಪೂರಕ. ಈ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರೆ ಒಂದು ಸುಗಮ ಸಂಗೀತ ಆಗ್ಬೋದು, ದೇಶಭಕ್ತಿ ಗೀತೆಗಳ ಗಾಯನ ಆಗ್ಬೋದು. ಈ ರೀತಿ ಬಂದಾಗ ನಮ್ಮ ಸಮಾಜದ ಮತ್ತು ಬಡಾವಣೆಯ ನಾಗರಿಕರೆಲ್ಲರೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ಕೆ ಆಗಾಗ ಒಟ್ಟುಗೂಡಿಸ್ಬೋದು. ಒಳ್ಳೆಯ ಸಂದೇಶನೂ ಕೂಡ ನಾವು ಈ ಒಂದು ಉದ್ಯಾನವನದ ಮೂಲಕ ಸೊಸೈಟಿಗೆ ನೀಡ್ತಾ ಇರ್ಬೋದು. ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಇದು ಬಂದಿದೆ ಅಂತ ಹೇಳ್ಕೋತೀವಿ. ಫಸ್ಟ್ ಟೈಮ್ ತುಂಬ ಚೆನ್ನಾಗಿ ವ್ಯವಸ್ಥೆನ ಬಳಸ್ಕೋತಿರೋ ನಾಗರಿಕರು ಅಂತ ಕೂಡ ನಮ್ಮ ಬಡಾವಣೆಯ ಜನ ಹೆಸರು ತಗೋಬೇಕನ್ನೋದೇ ನನ್ನೊಂದು ಅಭಿಲಾಷೆ ಆಗಿದೆ. ಧನ್ಯವಾದಗಳು. ಸೊ ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.